ಆ ರೈತ ಯಾವುದೇ ಜಾನುವಾರು ಸಾಕಿಲ್ಲ ಆದರೆ ಪ್ರಾಣಿ ಪಕ್ಷಿಗಳ ಮೇಲಿನ ಪ್ರೀತಿ ಸಣ್ಣದಲ್ಲ ಬರದ ನಾಡಿನ ಮೂಕ ಜೀವಿಗಳ ಪಾಲಿಗೆ ಭಗೀರಥ ಆತನ ಜಲಸೇವೆಯೇ ಜಾನುವಾರುಗಳಿಗೆ ಆಸರೆ ಮೂಕ ಜೀವಿಗಳಿಗೆ ನೀರಿನ ದಾಹ ನೀಗಿಸುತ್ತಿರುವ ರೈತ ಯಾದಗಿರಿ ಜಿಲ್ಲೆಯ ಯಾರಗೋಳದಲ್ಲಿದ್ದಾರೆ ಜಲದಾತ ನಾಡಿನೆಲ್ಲೆಡೆ ಭೀಕರ ಬರ ತಾಂಡವವಾಡುತ್ತಿದೆ ಕೆಲವೆಡೆ ಮಳೆ ಬಂದರೂ ಇನ್ನೂ ಹಲವೆಡೆ ಕುಡಿಯುವ ನೀರಿಲ್ಲ ಹೀಗಾಗಿ ಬರದನಾಡು ಯಾದಗಿರಿಯಲ್ಲೊಬ್ಬರು ಜಾನುವಾರುಗಳಿಗೆ ಜಲದಾತಾಗಿದ್ದಾರೆ ಸಿಗೆಯಲ್ಲಿ ಇವರ ಜಮೀನಿನಲ್ಲಿರೋ ನೀರಿನ ಮೂಲವೇ ಜಾನುವಾರುಗಳಿಗೆ ಆಸರೆ ವರ್ಷಪೂರ್ತಿಯೂ ಜಾನುವಾರುಗಳಿಗೆ ನೀರಿನ ದಾಹ ನೀಗಿಸುತ್ತಾರೆ ಕಳೆದ 5 ವರ್ಷಗಳಿಂದ ಜಾನುವಾರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುತ್ತಿದ್ದಾರೆ ಇಷ್ಟು ದಿನ ಗುಂಡಿಯಾಗಿದ್ದು ನೀರು ನಿಲ್ಲಿಸುತ್ತಿದ್ದರು ಗುಂಡಿಯಲ್ಲಿನ ನೀರನ್ನ ಜಾನುವಾರುಗಳು ಕುಡಿಯುತ್ತಿದ್ದವು ಈ ವರ್ಷ ನೀರಿನ ಅಭಾವ ಬಿಸಿಲಿನ ತಾಪಮಾನ ಹೆಚ್ಚಿರೋದ್ರಿಂದ ಸುಮಾರು 45,000 ರೂಪಾಯಿ ಸ್ವಂತ ಹಣವನ್ನು ಖರ್ಚು ಮಾಡಿ ನೀರಿನ ತೊಟ್ಟಿ ನಿರ್ಮಿಸಿದ್ದಾರೆ ಈ ಮೂಲಕ ಮೂಕ ಜೀವಿಗಳಿಗೆ ಜಲಸೇವೆ ಮಾಡುತ್ತಿದ್ದಾರೆ ಇದು ಮಾಡೋದ್ರಿಂದ ನಮಗೆ ಏನಂದ್ರೆ ಚಂದ ಕಾಣುತ್ತ ಅಂತ ಮಾಡಿನ್ರಿ ಎಲ್ಲರಿಗೂ ಅನುಕೂಲ ಆಗತದ ಇಲ್ಲಿ ನೀರಿಂದು ಬಹಳ ತೊಂದರೆ ಆದ್ರಿ ಅದಕ್ಕೆ ನಾವು ಈ ತರ ಮಾಡಿ ಇಟ್ಟಿವ್ರಿ ಇಲ್ಲಿ ಯಾಕಂದ್ರೆ ದನ ಮಿನಿಮಮ್ ಇಲ್ಲ ಅಂದ್ರೂ ಒಂದು 100-200 ದನ ಬರ್ತಾವ್ರಿ ದಿವಸ 24 ತಾಸು ನೀರು ಇದ್ದಂಗೆ ಇರ್ತಾವ್ರಿ ಬ್ಯಾಸಿಗೆನೇ ಇರ್ತಾವ್ರಿ ಮಳೆಗಾಲಕ್ಕೆ ಇರ್ತಾವ್ರಿ ನಮ್ಮಲ್ಲಿ ನಮ್ಮ ಪಾಲ್ಕರು ಇರ್ತಾರೆ ಅದಕ್ಕೂ 2 ಸಿಗೊಮ್ಮೆ ವಾಶ್ ಮಾಡ್ತಾರ್ರಿ ತಾಜಾ ನೀರು ಕೊಡ್ತೀವ್ರಿ ಹಾಗೇನಿಲ್ಲ ಯಾರಿಗೇನು ತೊಂದರೆ ಇಲ್ಲಾರ್ದಂಗೆ ಕೆಲಸ ಮಾಡೀವ್ರಿ ನಾವು ಹೋಗೋ ಬರೋರು ಕುಡಿದು ಕುಂತು ಕೇಸಿ ಹೋಗ್ತಾರೆ ಇಲ್ಲಿ ನೀರಿಗೆ ತೊಂದು ಖರ್ಚು ಮಾಡೀರಿ ಈಗ ಇದು ಒಂದು ತಿಂಗಳೈತ್ರಿ ಇದು ಮುರಿದು ಕೇಸಿ ಹೌಸ್ ಹೊಸ ಮಾಡಿದ್ದು 45,000-45,000 ರೂಪಾಯಿ ಖರ್ಚು ಬಂದದ್ರಿ ಇದಕ್ಕೆ ನಾವು ಶೆಲ್ಫ್ ಮಾಡಿದೀವಿ ರೀ ಯಾರ ಕಡೆ ದುಡ್ಡು ಗಿಟ್ಟು ತಗೊಂಡಿಲ್ಲ ರೀ ಬರದ ನಾಡಿನ ಭಗೀರಥನಂತೆ ಜಲದಾನಿಯಾಗಿ ಕೆಲಸ ಮಾಡ್ತಿರೋ ಗಫರ್ ಸಾಬ್ ಪ್ರಾಣಿಗಳಿಗೆ ನೀರುಣಿಸುವ ಕೆಲಸದಲ್ಲಿ ತೃಪ್ತಿ ಕಾಣ್ತಿದ್ದಾರೆ ಯರಗುಳ ಗ್ರಾಮದ ಸುತ್ತಮುತ್ತಲಿನ 5-6 ಹಳ್ಳಿಗಳಿಗೆ ನೀರುಣಿಸುವ ಮಾನವೀಯ ಕೆಲಸ ಮಾಡ್ತಿದ್ದಾರೆ ಜಾನುವಾರುಗಳಿಗೆ ನೀರಿನ ದಾಹ ನೀಗಿಸುತ್ತಿರೋದರಿಂದ ರೈತರಿಗೆ ಅನುಕೂಲವಾಗಿದೆ ವಿಚಿತ್ರ ಅಂದ್ರೆ ಜಲಸೇವೆ ಮಾಡುತ್ತಿರೋ ರೈತ ಗಫರ್ ಸಾಬ್ ಯಾವುದೇ ಜಾನುವಾರುಗಳನ್ನ ಸಾಕಿಲ್ಲ ಆದರೆ ಯಾವುದೇ ಪ್ರಾಣಿ ಪಕ್ಷಿಗಳು ನೀರಿನ ಹಾಹಾಕಾರದಿಂದ ಬಳಲಬಾರದು ಎಂಬುದು ಇವರ ಆಸೆ ರೈತ ಗಫರ್ ಸಾಬ್ರ ಜಲಸೇವೆ ಸ್ಥಳೀಯರ ಮೆಚ್ಚುಗೆಗೆ ಕಾರಣವಾಗಿದೆ ಈ ದಾರಿಯಲ್ಲಿ ಕುಡಿಯಕ್ಕೆ ನೀರು ಕೂಡ ಇಲ್ಲ ತುಂಬಾ ಲಾಂಗೇಜ್ ಇದೆ ಇಲ್ಲಿ ಅಲ್ಲಿ ಅಷ್ಟು ಒಂದು 2-3 ಕಿಲೋಮೀಟರ್ ಲಿಂದ ಬರ್ತಾರೆ ಜನ ಬಂದು ಇಲ್ಲೇ ನೀರು ಕುಡಿತಾರ ದನ ಕರ ಹಾಡು ಎಲ್ಲ ಪ್ರತಿಯೊಂದು ಪ್ರಾಣಿಗಳು ಕೂಡ ರಾತ್ರಿಯಲ್ಲಿ ಇಲ್ಲೇ ಬಂದು ಕುಡಿದು ಆತರ ಹೋಗ್ತಾವ ಸರ್ ಆದ್ರೆ ಈ ತರ ಫ್ರೀಯಾಗಿ ತನ್ನ ದುಡ್ಡು ಖರ್ಚು ಮಾಡಿ ಲಕ್ಷಾನ್ ರೂಪಾಯಿ ಹಾಕಿಸಿಂದು ಇಲ್ಲಿ ಕೆಲಸ ಮಾಡಿದಾರ ಅಂದ್ರೆ ತುಂಬಾ ಮೆಚ್ಚಬೇಕು ಸರ್ ಈ ಕಾಲದಲ್ಲಿ ಯಾರೂ ಆತರ ತನ್ನ ದುಡ್ಡು ಹಾಕಿ ಇನ್ನೊಬ್ಬರಿಗೆ ಒಳ್ಳೇದಾಗ್ತಂದ್ರೆ ಆ ಥರ ಮಾಡಲ್ಲ ಸರ್ ನನಗೋಸ್ಕರ ನನಗೆ ಲಾಭ ಬರ್ತಿತ್ತಪ್ಪ ಲಕ್ಷ ಹಾಕಿರ ಲಕ್ಷಾನ್ ಗಡ್ಲೆ ತೆಕ್ಕಟ್ ಪವರ್ ಇದ್ರೆ ಅವ್ರು ಹಾಕಿ ತೆಕ್ಕತ್ತಾರೆ ಸರ್ ಈ ತರ ಜನರಿಗೋಸ್ಕರ ದನಕರಿಗೋಸ್ಕರ ಮಾಡೋರು ಯಾರಿಲ್ಲ ಸರ್ ಈ ತರ ಮಾಡೋರು ಇರ್ಬೇಕು ಸರ್ ಇಂಥ ಪರೋಪಕಾರಿ ಕೆಲಸಗಳು ಮನುಷ್ಯತ್ವದ ಸಾಕ್ಷಿಯನ್ನ ತೋರುತ್ತವೆ ದಾರಿಹೋಕರಿಗೆ ನೀರಿನ ಅರವಟ್ಟಿಗೆ ನಿರ್ಮಿಸಿ ನಡೆಯುವಾಗ ನೆರಳಿರಲು ಸಾಲು ಮರಗಳ ನೆಟ್ಟಂತ ಪರಂಪರೆ ನಮ್ಮದು ಈ ಹಾದಿಯಲ್ಲಿ ಸಾಗುತ್ತಿರೋ ಯರಗೋಳದ ರೈತ ಗಫರ್ ಸಾಬ್ಗೆ ನಮ್ಮದೊಂದು ಸಲಾಂ ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಕಾಂತ್ ಲಿಂಗೇರಿ ಜೊತೆ ಯಮನೂರಪ್ಪ ನಗನೂರು ಸುದ್ದಿ ಟಿವಿ ಯಾದಗಿರಿ ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಯಮನೂರಪ್ಪ ಎಸ್ ಯಮನೂರಪ್ಪನವರೇ ಈ ಒಂದು ಈ ಒಬ್ಬ ರೈತ ಎಲ್ರಿಗೂ ಮಾದರಿ ಅಂತಾನೆ ಹೇಳ್ಬೋದು ಪ್ರಾಣಿ ಪಕ್ಷಿಗಳಿಗೆ ಒಂದು ಪ್ರೀತಿಯನ್ನ ಕೊಟ್ಟು ಒಂದು ಒಂದು ನೀರಿನ ದಾಹವನ್ನ ನೀಗಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಇವರ ಕಾರ್ಯ ಎಷ್ಟರ ಮಟ್ಟಿಗೆ ಒಂದು ಮೆಚ್ಚುಗೆಯನ್ನ ಪಡ್ಕೊಂಡಿದೆ ಅಲ್ಲಿ ಅಂತ ಕ್ಷೇತ್ರ ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಏನಿದೆ ಬೇಸಿಗೆ ಅಂದ್ರೆ ಸುಮಾರು 3 ತಿಂಗಳ ಕಾಲ ಕುಡಿಯುವ ನೀರಿನಿಂದ ಜನ ಇರ್ಬೋದು ಜಾನುವಾರುಗಳ ನೀರು ತೀವ್ರ ಸಂಕಷ್ಟ ಎದುರಾಗುತ್ತೆ ಇಂತ ಸಂದರ್ಭದಲ್ಲಿ ಏನಿದೆ ಇಲ್ಲೊಂದು ಪರಂಪರೆ ಇದೆ ರೈತರು ತಮ್ಮ ತಮ್ಮ ಜಮೀನು ಅಥವಾ ತಮ್ಮ ತೋಟಗಳಲ್ಲಿ ಏನ್ ಮಾಡ್ತಾರೆ ರಸ್ತೆ ಬದಿ ನೀರಿನ ಅರವಂಟಿಗೆ ಇಟ್ಟು ಹೋಗೋ ಬರುವಂತವರಿಗೆ ನೀರಿನ ವ್ಯವಸ್ಥೆ ಮಾಡ್ತಾರೆ ಅದೇ ತರ ಕೂಡ ಯರಗೋಳ ಗ್ರಾಮದ ರೈತ ಗಫರ್ ಸಾಬ್ ಕಳೆದ 5 ವರ್ಷಗಳಿಂದ ಆ ಭಾಗದ ಅದು ಬಯಲು ಸೀಮೆ ಪ್ರದೇಶ ಆಗಿರೋದ್ರಿಂದ ನೀರಿನ ಸಮಸ್ಯೆ ತೀವ್ರವಾಗಿ ಕಾಡುತ್ತೆ ಸುಮಾರು ಆ ಭಾಗದಲ್ಲಿ ಹೆಚ್ಚಾಗಿ ಜಾನುವಾರುಗಳನ್ನು ಸಾಕ್ತಾರೆ ಅಲ್ಲಿ ನೀರಿನ ಸಮಸ್ಯೆಯನ್ನು ಕಂಡು ತಮ್ಮ ಜಮೀನಿನಲ್ಲೇ ಒಂದು ನೀರಿನ ಅರವಂಟಿಕೆ ಮಾಡಿ ಕಳೆದ 5 ವರ್ಷಗಳಿಂದ ಜಲಸೇವೆ ಮಾಡ್ತಾ ಇದ್ದಾರೆ ಈ ಚೈತ್ರ
ಓಕೆ, ಎಲ್ಲ ಈಗಿನ ಕಾಲದಲ್ಲಂತೂ ನಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಇರ್ತಾರೆ. ಇವ್ರಿಗೆ ಯಾಕೆ ಅನಿಸ್ತು ಆ ಒಂದು ಕಾರ್ಯ ಮಾಡಬೇಕು ಅಂತ? ಯಾಕಂತಂದ್ರೆ ಇವ್ರು ಯಾವುದೇ ಜಾನುವಾರನ್ನ ಸಾಕಿಲ್ಲ, ಆದರೂ ಕೂಡ ಒಂದು ನೀರಿನ ದಾಹವನ್ನ ನೀಗಿಸ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಂತ? ಚೈತ್ರ, ಕಳೆದ 5 ವರ್ಷಗಳಿಂದ ಮಾಡ್ತಾರಂತದ್ದು. ಯರಗೋಳದ ಸುತ್ತಮುತ್ತ ಸುಮಾರು 5-6 ಹಳ್ಳಿಗಳಲ್ಲಿ ನೀರಿನ ಅಭಾವ ತುಂಬಾ ತೀವ್ರವಾಗಿ ಕಾಡುತ್ತೆ. ಅಲ್ಲಿ ಯಾವುದೇ ರೀತಿಯಂತ ಬೋರ್ವೆಲ್ ಕೊರೆದ್ರೆ ನೀರು ಸಿಗಲ್ಲ, ಬಾವಿ ಕೂಡ ಇಲ್ಲ, ನದಿ ಹಳ್ಳಗಳು ಕೂಡ ಸಂಪೂರ್ಣವಾಗಿ ಬೆಚ್ಚಗಿರ್ತವೆ. ಈಗ ಇವರ ಜಮೀನಲ್ಲಿ ಸುಮಾರು 2-3 ಇಂಚು ನೀರು ಸಿಕ್ಕಿದೆ. ಕಳೆದ 3 ವರ್ಷಗಳಿಂದ ಬೋರ್ವೆಲ್ ಆಗಿದೆ, ನೀರು ಸಿಕ್ತು. ಅಲ್ಲಿಂದ ಜಾನುವಾರುಗಳ ಸಂಕಷ್ಟನ ಅರ್ಥ ಮಾಡಿಕೊಂಡು, ಗುಡ್ಡಗಾಡು ಪ್ರದೇಶ ಇರೋದ್ರಿಂದ ಸಮಸ್ಯೆ ತೀವ್ರವಾಗಿ ಕಾಡೋದನ್ನ ಅರ್ಥ ಮಾಡಿಕೊಂಡು ತಾವೇ ಸ್ವಯಂ ಪ್ರೇರಿತವಾಗಿ ತಮ್ಮ ಜಮೀನಿನಲ್ಲಿ ಸುಮಾರು 45,000 ರೂಪಾಯಿ ಖರ್ಚು ಮಾಡಿ ನೀರಿನ ತೊಟ್ಟಿ ನಿರ್ಮಿಸಿ ಪ್ರತಿ ವರ್ಷ ವರ್ಷ ಪೂರ್ತಿ ನೀರು ಕೊಡ್ತಾರೆ. ಮುಖ್ಯವಾಗಿ ಬೇಸಿಗೆ ವೇಳೆ ಈ ಭಾಗದ ಯರಗೋಳ ಭಾಗದ ಸುಮಾರು 5-6 ಹಳ್ಳಿಗಳ ಜಾನುವಾರುಗಳಿಗೆ ನೀರಿನ ಸಮಸ್ಯೆ ಹೋಗಲಾಡಿಸಲು ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಈ ಒಂದು ವೆಚ್ಚವನ್ನ ಯಾರು ಭರಿಸ್ತಾ ಇರೋದು? ಅವರ ಸ್ವಂತ ದುಡ್ಡಲ್ಲೇ ಮಾಡ್ತಾ ಇದ್ದಾರಾ, ಇಲ್ಲ ಬೇರೆಯವರಿಂದ ಹಣವನ್ನ ಇಸ್ಕೊಂಡು ಕೂಡ ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರ ಅಂತ? ಚೈತ್ರ, ಇಲ್ಲಿ ತನಕ ಅವರು ತಮ್ಮ ಸ್ವಂತ ದುಡ್ಡಲ್ಲೇ ಖರ್ಚು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಕೂಡ ಒಂದಷ್ಟು ಶಾಶ್ವತ ಉಳಿಯುವಂತ ನೀರಿನ ತೊಟ್ಟಿ ನಿರ್ಮಿಸಿದ್ದಾರೆ. ಸುಮಾರು 45,000 ರೂಪಾಯಿ ಸ್ವಂತ ದುಡ್ಡನ್ನು ಖರ್ಚು ಮಾಡಿದ್ದಾರೆ. ಅಲ್ಲದೆ ವಾರದಲ್ಲಿ 2-3 ದಿನ ತೊಟ್ಟೆ ಸ್ವಚ್ಛಗೊಳಿಸೋದಾಗಿರ್ಬೋದು, ಅಲ್ಲಿ ಎಲ್ಲ ನೀಟಾಗಿರುವಂತ ಕೆಲಸ ಕೂಡ ತಾವೇ ಮಾಡ್ತಾ ಇದಾರೆ. ಯಾರಿಂದ ದುಡ್ಡು ಪಡೆಯುತ್ತಿಲ್ಲ, ಸಂಪೂರ್ಣವಾಗಿ ತಮ್ಮ ದುಡ್ಡಲ್ಲೇ ಎಲ್ಲ ಖರ್ಚು ಮಾಡಿ ಜಾನುವಾರುಗಳಿಗೆ ಮತ್ತೆ ಜನರಿಗೆ ಕುಡಿಯುವ ನೀರಿನ ದಾರಿದ್ದಾರೆ. ಅಲ್ಲಿನ ಸ್ಥಳೀಯರು ಇವರ ಕಾರ್ಯವನ್ನ ನೋಡಿ ಏನ್ ಹೇಳ್ತಾರೆ? ಈಗಾಗಲೇ ಆ ಭಾಗದ ಸಣ್ಣ ಮತ್ತು ಬಡ ರೈತರು ಏನಿರ್ತಾರೆ, ಅವರು 2-3 ಜಾನುವಾರುಗಳು ಇರ್ತವೆ, ಅವರಿಗೆ ನೀರಿನ ಸಮಸ್ಯೆ ತೀವ್ರವಾಗಿ ಕಾಡುತ್ತಿತ್ತು. ಗಫರ್ ಸಾಬ್ ಅವರು ಜಲಸೇವೆ ಮಾಡಲು ಆರಂಭಿಸೋದ್ರಿಂದ ಅವ್ರಿಗೆ ಒಂದಿಷ್ಟು ನಿಶ್ಚಯಿಸಿರ್ ಬಿಟ್ಟಿದ್ದಾರೆ. ಗಫರ್ ಸಾಬ್ ಬಗ್ಗೆ ಹೆಮ್ಮೆ ಇದೆ ಆ ಭಾಗದ ಜನರಿಗೆ, ರೈತರಿಗೆ. ಯಾಕಂದ್ರೆ ತಮ್ಮ ಜಮೀನಲ್ಲಿ ಬೋರ್ವೆಲ್ ಇರಲ್ಲ, ತೋಟ ಇರಲ್ಲ, ಮತ್ತೆ ಅಲ್ಲಿ ಸಾರ್ವಜನಿಕವಾಗಿ ಕುಡಿಯುವಂತ ನೀರಿನ ಸಮಸ್ಯೆ ತೀವ್ರ ಆಗಿರೋದ್ರಿಂದ ಗಫರ್ ಸಾಬ್ ಅವರು ಜಾನುವಾರುಗಳಿಗೆ ನೀರು ಕೊಡ್ತಾ ಇರೋದು ಆ ಭಾಗದ ರೈತರಿಗೆ ಆಶಾಭಾವ ಮೂಡಿಸಿದೆ. ಓಕೆ, ಧನ್ಯವಾದಗಳು ಯಮನೂರಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.